ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ರುಚಿ ರುಚಿಯಾಗಿರುವ ಹಾಗೆ ಅಷ್ಟೇ ಆರೋಗ್ಯಕರವಾಗಿರುವ ನಿಂಬೆ ಶುಂಠಿ ಸಾರು ಮಾಡ್ತಾ ಇದ್ದೀನಿ. ತುಂಬ ಬೇಗನೆ ರೆಡಿ ಮಾಡ್ಕೊಂಬಿಡ್ಬೋದು, 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ, ಹಾಗೆ ಅಷ್ಟೇ ಆರೋಗ್ಯಕರ ಕೂಡ. ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಜೀರಿಗೆ, 1/2 ಸ್ಪೂನ್ ಕಾಳುಮೆಣ್ಸು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನೈಸಾಗೇನು ಫೈನಾಗಿ ಪೌಡ್ರ್ ಮಾಡೋದು ಬೇಡ, ಸುಮ್ಮನೆ ಈ ಥರ ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕು. ಈಗ ಶುಂಠಿ 1 ಇಂಚ್ನಷ್ಟು ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಸ್ವಲ್ಪ ಜಜ್ಜಿಕೋಬೇಕು, ಆಗ ರಸ ಎಲ್ಲ ಚೆನ್ನಾಗಿ ಇಳಿಯುತ್ತೆ. ಅದಕ್ಕೋಸ್ಕರ 1 ಇಂಚ್ನಷ್ಟು ಶುಂಠಿ. ನೋಡಿ, ಶುಂಠಿ ಮೆಣಸು ಜೀರಿಗೆ ಇದೆಲ್ಲ ಇರೋದ್ರಿಂದ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಚೆನ್ನಾಗಿ ಜಜ್ಕೊಂಡಾಗಿದೆ. ಈಗ ಒಂದೇ ಒಂದು ಟೊಮೆಟೊ, ಟೊಮೆಟೊ ಜಾಸ್ತಿ ಬೇಡ ಈ ಸಾರಿಗೆ, ಒಂದು ಟೊಮೆಟೊ ಸಾಕು. ಅದನ್ನು ಅಷ್ಟೇ ಸುಮ್ಮನೆ ರಫಾಗಿ ಈ ರೀತಿ ಚಾಪ್ ಮಾಡಿಕೊಂಡ್ರೆ ಸಾಕು. ನಮಗೆ ಬಾಯಿ ರುಚಿ ಕೆಟ್ಟಿರುತ್ತೆ, ಏನೂ ಸೇರ್ತಾ ಇರಲ್ಲ, ಅಥವಾ ತುಂಬ ಹೆವಿಯಾಗಿರೋ ಊಟ ಮಾಡಿರ್ತೀವಿ, ಆ ಖಂಡಿತ ಇದನ್ನು ಮಾಡ್ಕೋಬೋದು. ರುಚಿಯಾಗೂ ಇರುತ್ತೆ, ಮತ್ತು ಅಷ್ಟೇ ಬೇಗ ಡೈಜೆಷನ್ ಪ್ರಾಬ್ಲಮ್ಗಳೆಲ್ಲ ಸರಿ ಹೋಗುತ್ತೆ. ಈಗ ನಾನು 1/2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಹಾಕೋದಕ್ಕಿಂತ ತುಪ್ಪ ಹಾಕಿ ಮಾಡ್ಕೊಳ್ಳೋದ್ರಲ್ಲೇ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ತುಪ್ಪ ಕಾಯಿಲಿ ಸಾಸಿವೆ, 1/2 ಟೀ ಸ್ಪೂನ್ ಸಾಸಿವೆ, ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ, ಆಮೇಲೆ ಹಸಿಮೆಣಸಿನ್ಕಾಯಿ ಈ ರೀತಿ ಸೀಳ್ಕೊಂಡು ಹಾಕ್ತಾಯಿದ್ದೀನಿ. ಎರಡು ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ 1 ಅಥವಾ 2 ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಏನಕ್ಕೆ ಉಟ್ಟು ಪುಡಿ ಮಾಡ್ಕೊಂಡಿದ್ವಲ್ಲ ಮೆಣಸು ಮತ್ತು ಜೀರಿಗೆ, ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಒಂಚೂರು ರೋಸ್ಟ್ ಆಗಲಿ ತುಪ್ಪದಲ್ಲಿ, ತುಪ್ಪದಲ್ಲಿ ಮಾಡೋದ್ರಿಂದನೇ ಒಳ್ಳೆ ಟೇಸ್ಟ್ ಬರೋದಿದು ಸಾರು. ಈಗ ಶುಂಠಿ ಜಜ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ತುಪ್ಪದ ಜೊತೆ. ಇದು ಇಮ್ಯುನಿಟಿ ಬೂಸ್ಟರ್ ಅಂತಲೂ ಹೇಳ್ಬೋದು. ಈಗ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಇದೆಲ್ಲ ಇರುತ್ತಲ್ಲ, ಅವಾಗ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮೆಣಸು ಜೀರಿಗೆ ಶುಂಠಿ ಇದೆಲ್ಲ ಇರೋದ್ರಿಂದ. ಈಗ ಟೊಮೆಟೊ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಮುಚ್ಚಿಟ್ಟು 1-5 ನಿಮಿಷ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸೋಣ. ನಿಮಗೆ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಇದೆ ನಿಂಬೆಹಣ್ಣಲ್ಲಿ, ಎಲ್ಲ ರೀತಿಯೂ ಇದು ಆರೋಗ್ಯಕರವಾದ ಸಾರು ಅಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿ ಬೆಂದಿದೆ ಟೊಮೆಟೊ, ಇಷ್ಟು ಬೆಂದಿದ್ರೆ ಸಾಕು, ಸುಮ್ಮನೆ ಕಟ್ ಮಾಡ್ಕೊಂಡು ನೋಡ್ಕೊಳ್ಳಿ, ಸಾಫ್ಟಾಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ, 1/2 ಟೀ ಸ್ಪೂನ್ನಷ್ಟು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಬೇಗ ರೆಡಿ ಮಾಡ್ಕೊಂಬಿಡ್ಬೋದು. ಇದಕ್ಕೆ ನಾನು ಹುಣಸೆಹಣ್ಣಾಗಲಿ ಏನೂ ಉಪಯೋಗಿಸ್ತಾ ಇಲ್ಲ. ನಾನು ಬೇಳೆ ತೊಗೊಂಡಿದ್ದೀನಿ, 1/2 ಕಪ್ನಷ್ಟು ಬೇಳೆ ಮೊದಲೇ ಬೇಯಿಸ್ಕೊಂಡಿದ್ದೀನಿ. ಕೆಲವರು ಬೇಳೆ ಕಟ್ಟು ಕೂಡ ಹಾಕಿ ಮಾಡ್ತಾರೆ, ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಬೇಳೆ ಗಟ್ಟಿ ಇರೋ ಬೇಳೆನ ತೊಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 2-2.5 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರಾಗೇ ಇರಬೇಕು ಸಾರು, ಇದು ತುಂಬ ಗಟ್ಟಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ನೀರಾಗೇ ಇರಲಿ, ಕುಡಿಯೋಂಗೂ ಇರಬೇಕು, ಅನ್ನಕ್ಕೂ ಕಲ್ಸಂಗೆ ಇರಬೇಕು, ಆ ರೀತಿ ಇರಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ಕುಡಿಬೋದು ನೀವು, ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಇನ್ನೊಂದು ಸ್ವಲ್ಪ 1/2 ಲೋಟ ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಪರ್ಫೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಈಗ ಇದನ್ನು ಅಷ್ಟೇ ಕುದಿಸ್ಬೇಕು, ಚೆನ್ನಾಗಿ ಕುದ್ದಷ್ಟು ಟೇಸ್ಟು, ಆ ಬೇಳೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. 1/5 ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ಲೋ ಫ್ಲೇಮ್ನಲ್ಲಿ ಕುದಿಸೋಣ. ನೋಡಿ, ಕುದಿ ಬರ್ತಿದೆ. ನೋಡಿ, ಆಗಿದೆ ಸಾರು ರೆಡಿ ಇದೆ. ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೀವು ಬೇಕಾದ್ರೆ ಬೇಳೆ ಕಟ್ಟು ನೀರು ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಮಾಡ್ಬೋದು, ಬರೀ ನೀರು ಹಾಕು ಮಾಡ್ತಾರೆ, ಆ ರೀತಿಯೂ ಮಾಡ್ಬೋದು. ನಾನು ಬೇಳೆ ನಿಂಬೆಹಣ್ಣು ಶುಂಠಿ ಈ ರೀತಿ ಮಾಡ್ತಾಯಿದ್ದೀನಿ, ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗನೆ ರೆಡಿ ಮಾಡ್ಕೊಂಬಿಡ್ಬೋದು. ಆಮೇಲೆ ನಿಂಬೆಹಣ್ಣು, ನಾನು 1 ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಸ್ಟೌವ್ ಆಫ್ ಮಾಡಿ ನಿಂಬೆಹಣ್ಣು ಹಾಕ್ಕೊಳ್ಳಿ, ಸ್ವಲ್ಪ ಬಿಸಿನೂ ಚೂರು ಕಡಿಮೆ ಆಗಲಿ, ನಂತರ ನಿಂಬೆಹಣ್ಣು ಹಾಕ್ಕೊಳ್ಳಿ. 1 ನಿಂಬೆಹಣ್ಣು ಸರಿಯಾಗಿರುತ್ತೆ ಹುಳಿ, ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಸಾರಿದು. ತುಂಬ ಈಸಿ ಅಲ್ವಾ ಫ್ರೆಂಡ್ಸ್, ಬೇಗನೆ ಮಾಡ್ಕೊಂಬಿಡ್ಬೋದು. ಆ ರುಚಿಗೆ ರುಚಿ, ಆರೋಗ್ಯಕ್ಕೆ ಆರೋಗ್ಯ. ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟವಾಗ್ತಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.